ಶಿವಮೊಗ್ಗದಲ್ಲಿ ಭಾರಿ ಮಳೆಗೆ ಮನೆ ಕುಸಿತಿದೆ. ಶಿವಮೊಗ್ಗದ ಮೇಳಘಟ್ಟದಲ್ಲಿ ಮನೆಯೊಂದು ಕುಸಿದಿರೋದು. ಸದ್ಯ ಪ್ರಾಣಾಪಾಯದಿಂದ ಕುಟುಂಬಸ್ಥರು ಪಾರಾಗಿದ್ದಾರೆ. ಈಗ ಸರ್ಕಾರದ ಮೊರೆ ಹೋಗ್ತಾ ಇದ್ದಾರೆ, ಮನೆಯನ್ನ ಕಟ್ಟಿಸಿಕೊಡಿ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಮೇಲ್ಘಟ್ಟದಲ್ಲಿ ನಡೆದಿರುವಂತಹ ಮಳೆಯಿಂದಾಗಿ ಮನೆ ಕುಸಿತ ಆಗಿರುವುದು. ನಿರಂತರವಾಗಿ ಬಿಟ್ಟು ಬಿಡದೆ ಸುರಿದಿರೋ ಮಳೆ ಬಹಳಷ್ಟು ಅವಾಂತರಗಳನ್ನ ಅಲ್ಲಲ್ಲಲ್ಲಿ ಸೃಷ್ಟಿ ಮಾಡಿತ್ತು. ಇದು ಶಿವಮೊಗ್ಗದ ಮೇಲ್ಘಟ್ಟದಲ್ಲಿ ನಡೆದಿರುವಂತಹ ಘಟನೆ. ಮನೆಯೊಂದು ಕುಸಿದಿದೆ. ಸದ್ಯ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಲೆನಾಡು ಶಿವಮೊಗ್ಗ ಈ ಭಾಗಗಳಲ್ಲೆಲ್ಲ ಇನ್ನೂ ಕೂಡ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆ ಬಹಳಷ್ಟು ಅವಾಂತರಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಈಗ ಮೇಲ್ಘಟ್ಟದಲ್ಲಿ ನೋಡ್ಬೋದು ನೀವು, ಮನೆನೇ ಕುಸಿದಿರೋ. ಸದ್ಯ ಕುಟುಂಬಸ್ಥರಂತೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಶಿವಮೊಗ್ಗದ ಮೇಲ್ಘಟ್ಟದಲ್ಲಿ ಕುಸಿದ ಮನೆ ಪ್ರಾಣಾಪಾಯದಿಂದ ಇಡೀ ಕುಟುಂಬ ಪಾರಾಗಿದೆ. ಭಾರಿ ಮಳೆಗೆ ಮನೆ ಕುಸಿತ. ಧಾರಾಕಾರ ಮಳೆಗೆ ಮನೆ ಕುಸಿತ ಆಗಿರುವುದು. ನಿನ್ನೆ ತಡರಾತ್ರಿ ಸುರಿದ ಮಳೆಯಿಂದಾಗಿ ಘಟನೆ. ಈಗ ಸದ್ಯ ಕುಟುಂಬಸ್ಥರೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇರೋದು ಸರ್ಕಾರ ಮನೆಯನ್ನ ಕಟ್ಟಿಸ್ಕೊಡ್ಬೇಕು ಅಂತ. ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಉಮೇಶ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಮಳೆ ಬಂದು ದೊಡ್ಡ ದೊಡ್ಡ ಅವಾಂತರವನ್ನ ಸೃಷ್ಟಿ ಮಾಡಿತ್ತು, ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಮಳೆ ಬಿಡುವನ್ನ ಕೊಟ್ಟಿತ್ತು. ಈಗೇನು ಮತ್ತೆ ಮಳೆ ಶುರುವಾಯ್ತಾ? ಶಿವಮೊಗ್ಗ ಭಾಗದಲ್ಲಿ ಏನು ಎತ್ತ ಅಂತ? ಎಸ್ ಪವಿತ್ರ, ಏನು ಕಳೆದ 2-3 ದಿನಗಳಿಂದ ಏನು ಧಾರಾಕಾರ ನಿರಂತರವಾಗಿ ಮಳೆ ಸುರಿತಾ ಇದೆ. ಸೊ ಇದರ ಹಿನ್ನೆಲೆ ನಿನ್ನೆ ತಡರಾತ್ರಿ ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆಯಿಂದಾಗಿ ಶಿವಮೊಗ್ಗದ ಮಿಲಘಟ್ಟದಲ್ಲಿ ಒಂದು ಮನೆ ಕುಸಿದಿದೆ. ಮನೆ ಕುಸಿತು ಸ್ವಲ್ಪ ಸಣ್ಣ ಪುಟ್ಟ ಹಾನಿಯಾಗಿರುವಂತದ್ದು, ಮತ್ತೆ ದುರಾದೃಷ್ಟವಶಾತ್ ತಾಯಿ ಮಗ ಇಬ್ಬರೇ 2 ಜನ ಮನೆಯಲ್ಲಿ ವಾಸವಾಗಿದ್ರು, ಬಟ್ ಯಾರಿಗೂ ಯಾವುದೇ ತರ ಪ್ರಾಣ ಹಾನಿ ಆಗಿಲ್ಲ. ಬಟ್ ಏನು ಕಡು ಬಡ ಕುಟುಂಬದಲ್ಲಿ ಜನಿಸಿರುವಂತ ಅವರು, ಏನು ತಾಯಿ ಮಗ ಇಬ್ಬರು ಇದ್ದಾರೆ, ತುಂಬಾ ಬಡ ಕುಟುಂಬದವರು, ಅವರಿಗೆ ಜೀವನ ನಡೆಸೋದೇ ತುಂಬಾ ಕಷ್ಟ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಈ ತರ ಮಳೆಯಿಂದ ಆಗಿರುವಂತ ಅವ್ರ ಮನೆ ಕುಸಿತದಿಂದ ತುಂಬಾ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಸೊ ಅವರು ಕುಟುಂಬದವರು ಏನು ಈಗ ಸರ್ಕಾರಕ್ಕೆ ನಮ್ಗೆ ತಕ್ಷಣಕ್ಕೆ ಮನೆ ಕಟ್ಕೊಡ್ಬೇಕು ಅಥವಾ ನಮ್ಗೇನು ಆರ್ಥಿಕವಾಗಿ ಸಹಾಯ ಮಾಡ್ಬೇಕು ಅನ್ನೋದು ಸರ್ಕಾರಕ್ಕೆ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಇಲಾಖೆಗಳು ಕೂಡ ಅವರಿಗೆ ತಕ್ಷಣದಲ್ಲಿ ಸೂಕ್ತವಾದ ಪರಿಹಾರ ಕೊಡಬೇಕು ಅನ್ನೋದು ಕೂಡ ಅಲ್ಲಿ ಸ್ಥಳೀಯರ ಕೂಡ ಮನವಿ ಕೂಡ ಪವಿತ್ರ. ಎಸ್ ಉಮೇಶ್, ಬಿಟ್ಟು ಬಿಡದೆ ಸುರಿತಾ ಇದ್ದಂತಹ ಮಳೆಯಿಂದ ಆಗಿರೋ ಅವಾಂತರ ಇದು ಅಂತ ಹೇಳ್ತಿದ್ದಾರೆ. ಈಗ ಮಳೆ ಕುಸಿದಿದೆ, ಅಲ್ಲಿನ ಅವರೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ, ಬಟ್ ಅಲ್ಲಿಗೆ ಯಾರಾದ್ರೂ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರಾ? ಮಾತನಾಡಿಸೋದಕ್ಕೆ ಯಾರಾದ್ರೂ ಮುಂದಾದ್ರ? ಏನ್ ಹೇಳ್ತಿದ್ದಾರೆ ಕುಟುಂಬಸ್ಥರು? ಇದು ತಡರಾತ್ರಿ ಆಗಿರುವುದರಿಂದ, ಇವತ್ತು ಭಾನುವಾರ ಇರುವುದರಿಂದ ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬಂದಿರುವುದಿಲ್ಲ ಅಥವಾ ಸ್ಥಳ ಪರಿಶೀಲನೆ ಮಾಡಿರೋದಿಲ್ಲ. ಬಟ್ ಅಧಿಕಾರಿಗಳ ಗಮನಕ್ಕೆ ಸ್ಥಳೀಯರು ಅಥವಾ ಕುಟುಂಬದವರು ಕಾಲ್ ಮಾಡಿ ಅಥವಾ ಫೋನ್ ಅಲ್ಲಿ ಮಾತಾಡಿ ಮಾಹಿತಿಯನ್ನ ತಿಳಿಸಿದ್ದಾರೆ. ಟಿಲ್ ನೌ ಇದುವರೆಗೂ ಯಾವುದೇ ಅಧಿಕಾರಿಗಳು ಸ್ಥಳ ಪರಿಶೀಲನೆಗೆ ಅಥವಾ ಸ್ಥಳಕ್ಕೆ ಆಗಮಿಸಿಲ್ಲ ಪವಿತ್ರ. ಥ್ಯಾಂಕ್ ಯು ಉಮೇಶ್ ಮಾಹಿತಿಗಾಗಿ. ಶಿವಮೊಗ್ಗದ ಮೇಳಘಟ್ಟದಲ್ಲಿ ನಡೆದಿರುವ ಘಟನೆ ಇದು. ಕುಲುಶುಂಬಿ ಎಂಬುವವರಿಗೆ ಸೇರಿದ ಮನೆ ಇದಾಗಿದ್ದು, ಮನೆ ಕುಸಿತದಿಂದ ಸಂಕಷ್ಟಕ್ಕೆ ಇಡೀ ಕುಟುಂಬ ಸಿಲುಕಿದೆ. ಧಾರಾಕಾರ ಮಳೆ ಇತ್ತು, ಮಳೆ ಬಂದಿದ್ದರಿಂದಾಗಿ ಈ ರೀತಿ ಮಳೆ ಮನೆ ಕುಸಿತ ಆಗಿದೆ ಅಂತ ಹೇಳ್ತಾ ಇದೀಗ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇರೋದು, ಹೇಗಾದರೂ ಮನೆ ಕಟ್ಟಿಸ್ಕೊಡಿ ಅಂತ. ಸೊ ಅಧಿಕಾರಿಗಳಂತೂ ಇನ್ನೂ ಯಾರೂ ಅಲ್ಲಿಗೆ ಧಾವಿಸಿಲ್ಲ ಮೇಲ್ಘಟ್ಟಕ್ಕೆ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಭಾನುವಾರ ಆಗಿರೋದ್ರಿಂದ ಯಾರೂ ಬಂದಿಲ್ಲ ಅಂತ. ಭಾನುವಾರ ಆದ್ರೇನು, ಸೋಮವಾರ ಆದ್ರೇನು, ಘಟನೆಗಳಾದಾಗ ಜನಪ್ರತಿನಿಧಿಗಳು ಬರಬೇಕು, ಹಗಲಾದ್ರೆ ರಾತ್ರಿ ಆದ್ರೆ. ಸದೀಗ ಧಾರಾಕಾರ ಮಳೆಯಿಂದಾಗಿ ಸಂಭವಿಸಿರುವಂತಹ ಘಟನೆ.